क्लास सेम अदे तर ए टू जेड अक्षर एल अन्व अक्षर जोड़िसी एल लेटर ए बी सी डी 26 लेटर्स इदवल्वा आ लेटर अदरल्ली नावु ए टू के अक्षर वरेगे नोडिदेवे जोड़िसुवुदु अदे तर अदे रीतियल्ली ईगा एल अन्व अक्षर ए बी सी डी जेड वरेगे जोड़िसी यावदर उच्चरिसबेकु अन्नोदन्न ई क्लास नल्लि नोड्ता इद्दीवि एल ए टू जेड ओकेना हाँ ए टू जेड अक्षर ना एल अन्व अक्षर जोड़ी अदर उच्चारण ऐन अंत नोड़ता नोड़ो फस्ट ए बी सी डी ई एफ जी हेच I J K L M N O P Q R ಕಾಣಿಸ್ತಾ ಇದೆಯಲ್ಲಮ್ಮ ಇಲ್ಲಿ ಕಡಿಮೆ ಆಗುತ್ತೆ ಪ್ಲೀಸ್ S T U V W X Y Z ओके ना A to Z अक्षर ईगा सेरिसुव अक्षरवेनु L L अन्व अक्षर वन्नु एल्ला A to Z अक्षर जोड़िसुत्ता नावु ईगा याव तर उच्चरिसबेकु अन्नोदन्न स्वल्प नोड्ता इद्दीवि अष्टे एनिल्ल ओके ना ಇಲ್ಲಿ ಸ್ವಲ್ಪ ಹತ್ರ ಬರಿಯೋಣ ಕಾಣಿಸ್ತಾ ಇಲ್ಲ ಯು ವಿ ಡಬ್ಲ್ಯು ಎಕ್ಸ್ ವೈ ಜೆಡ್ ಓಕೆನಾ ಈಗ ಈ ಅಕ್ಷರಗಳಿಗೆ ನಾವು ಎಲ್ ಅನ್ನುವ ಅಕ್ಷರವನ್ನು ಜೋಡಿಸ್ತಾ ಇದ್ದೀವಿ ಎಲ್ ಎ ಎಲ್ ಬಿ ಎಲ್ ಸಿ ಎಲ್ ಡಿ L E L F L G L H L I L J L K L L L M L N L O L P L Q L R L S L T L U same L V ಇದೆ ತರ ಇಲ್ಲಿ ಮತ್ತೆ ಕಾಣಿಸ್ತಾ ಇಲ್ಲ ಕಡೆ ಬರ್ಬಿಡ್ರ ಮೇಡಂ ಸೈಡ್ ಇಲ್ಲಿ ನೋಡ್ತೀನಿ Z ಇಲ್ಲಿ ನೋಡೋಣ ಮತ್ತೆ ಆಮೇಲೆ ನೋಡೋಣ L V L W L X L Y L Z ओके ना ಈಗಾ ಈ ಅಕ್ಷರಗಳಿಗೆ ಜೋಡಿಸಿದೀವಲ್ವಾ ನಾವು ಯಾವ ತರ ಸೌಂಡ್ ಬರುತ್ತೆ ಅನ್ನೋದನ್ನ ನೋಡ್ತಾ ಇದೀವಿ ಸೋ ನೋಡೋಣ L A L A Love Love L B Love Love L C L C luck L D lad lad L E V madam L E L E L E lay L F left madam idu L E aitala madam lay nu bartate V nu bartate madam ಇದು ನಾವಿಷ್ಟು ರೈಟಿಂಗ್ ಪದ್ಧತಿಯಲ್ಲಿ ನೋಡ್ತಾ ಇದೀವಲ್ವಮ್ಮ ವರ್ಡ್ಸ್ ಮಧ್ಯದಲ್ಲಿ ಈಗ ಲಾಸ್ಟ್ ಕ್ಲಾಸ್ ನೋಡಿರ್ತೀರಲ್ಲ ಅದಕ್ಕೆ ಕನ್ಫ್ಯೂಸ್ ಆಯ್ತಲ್ವಾ ಅದಕ್ಕಾಗಿ ಇದು ನಮಗೆ
ವರ್ಡ್ಸ್ ಪೂರ್ತಿಯಾಗಿ ದೊಡ್ಡ ದೊಡ್ಡ ವರ್ಡ್ಸ್ ಬರಿತಾ ಇರ್ತೀವಲ್ವಾ ಅದರಲ್ಲಿ ಅದರ ಸೌಂಡ್ ಯಾವ ತರ ಬರುತ್ತೆ ಅನ್ನೋದನ್ನ ನೋಡೋಣ ಓಕೆನಾ ಇಲ್ಲಿ ನಾವು ಜೋಡಿಸ್ತಾ ಇರ್ತೀವಿ ಯಾವ ಅಕ್ಷರಕ್ಕೆ ಯಾವ ಸೌಂಡ್ ಬರುತ್ತೆ ಅನ್ನೋದನ್ನ ನೋಡ್ತಾ ಇದೀವಿ ಅಷ್ಟೇ ಓಕೆನಾ ಎಲ್ ಎಫ್ ಲೆಫ್ಟ್ ಎಲ್ ಜಿ ಲಗ್ ಮೇಡಂ ಲಗ್ ಎಲ್ ಲಹಾ ಆ ಎಚ್ ಲಹ L I Lee Lee L A Z L K Luck L L Luck Lavat madam Luck Lavattu L M Lum Lum L N Lan madam Lan L O Do Lo L P Lap Lap L Q Lap La La Bardu Admele La Ah K K G Wavatu Amma L R Lar Lar L S plus plus L T plus madam lad L U lu madam lu L V lau idu kuda same L W kuda aste same uchcharane barutte L ಎಕ್ಸ್ ಲಕ್ಸ್ ಮೇಡಂ ಲಕ್ಸ್ ಮತ್ತೆ ಲಕ್ಸ್ ಸೋಪ್ ಅಲ್ಲ ಅದು ಬೇರೆ ಸೌಂಡ್ ಬರುತ್ತೆ ಅಂತ ಹೇಳಿ ಹೇಳಬಾರದು ಓಕೆನಾ ಜಸ್ಟ್ ಇಲ್ಲಿ ನಾವು ಆ ಉಚ್ಚಾರಣೆ ಸೌಂಡ್ ಇಷ್ಟುವರೆಗೆ ನಾವು ಏನು ಕಲ್ತಿದ್ವಿ ಬುಕ್ ನಂಬರ್ 1 ಅಲ್ಲಿ ಕನ್ನಡದಲ್ಲಿ ಇರುವ ಪ್ರತಿಯೊಂದು ಹೆಸರುಗಳನ್ನು ಬರಿಯೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ವಿ ಬರ್ದ್ವಿ ಎಷ್ಟು ದೊಡ್ಡ ಕಷ್ಟವಾದ ಹೆಸರು ಕೂಡ ನಾವು ಚೆನ್ನಾಗಿ ಬರಿಯೋದನ್ನ ಕಲ್ತ್ವಿ ಅದರಲ್ಲಿ ಡೈರೆಕ್ಟ್ ಇಂಗ್ಲಿಷ್ ನಲ್ಲಿ ವರ್ಡ್ ನಲ್ಲಿ ಓದ್ಬಿಟ್ರೆ ನಮಗೆ ಅಸಲ್ ಬರೋದಿಲ್ಲ ಅಲ್ಲಿಗೆ ನಿಂತು ಬಿಡ್ತೀವಿ ಅದಕ್ಕಾಗಿ ಇದನ್ನ ನಾವು ಒಂದು ಸ್ಟೆಪ್ಸ್ ತರ ಹೋಗಕೊಂಡ ಹೋಗ್ತಾ ಇದೀವಿ ಅಷ್ಟೇ ಏನಿಲ್ಲ ನಾವು ಒಂದೇ ಸಲ ಮಾಳ್ಗಿ ಮೇಲೆ ಹತ್ತಿದ್ರೆ ಹೆಂಗಿರುತ್ತೆ ಹೇಳ್ರಿ ಆಗೋದೆ ಆಗಲ್ಲ ಡೈರೆಕ್ಟ್ ಇನ್ನೇನ್ ರೈಟಿಂಗ್ ಕಲ್ತಿದೀವಲ್ವಾ ಹೆಸರು ಬರೆಯೋದು ಬಂತಲ್ವಾ ಅಂತ ಹೇಳಿ ಡೈರೆಕ್ಟ್ ಇಂಗ್ಲಿಷ್ ನಲ್ಲೇ ಜಂಪ್ ಆಗಿದೀವಿ ಅನ್ಕೊಳ್ಳಿ ಆಗ ಏನಾಗುತ್ತೆ ಅಲ್ಲೇ ಸ್ಟಾಪ್ ಆಗ್ತೀವಿ ಅದಕ್ಕಾಗಿ ಇದು ಜಸ್ಟ್ ಒಂದೊಂದ್ ಸ್ಟೆಪ್ ನಾವು ಹೋಗ್ತಾ ಇರ್ತೀವಿ ಇಲ್ಲಿ ನಮಗೆ ಸೌಂಡ್ಸ್ ಕರೆಕ್ಷನ್ ಮಾಡ್ಕೊಂಡ ಹೋಗ್ತಾ ಇರ್ತೀವಿ ಎ ಟು ಜೆಡ್ ಲೆಟರ್ಸ್ ಗಳು ನಮಗೆ ಎ ಟು ಜೆಡ್ ಲೆಟರ್ಸ್ ಗಳಿಗೆ ಜೋಡಿಸುತ್ತಾ ಒಂಥರ ಸೌಂಡ್ ಯಾವ ತರ ಇರುತ್ತೆ ಯಾವ ತರ ನುಡಿಯಬೇಕು ಅನ್ನೋದನ್ನ ಸ್ವಲ್ಪ ಒಂದು ಐಡಿಯಾ ಇಟ್ಕೊಂತ ಹೋಗ್ತಾ ಇರ್ತೀವಲ್ವಾ ಸ್ವಲ್ಪ ಕಟಿಂಗ್ ಕೊಡ್ತೀವಿ ಅಂದ್ರೆ ಸ್ವಲ್ಪ ಕಟ್ ಆಗ್ತೀವಿ ಒಂದೇ ಸಲ ನಾವು ಎಗರದೆ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಸ್ವಲ್ಪ ಕೆಳಗಡೆ ಇಳಿತಾ ಮೇಲೆ ಹತ್ತುತ್ತಾ ಹೋಗ್ತೀವಿ ಅನ್ನೋದು ಓಕೆನಾ ಡೈರೆಕ್ಟ್ ಒಂದೇ ಸಲ ಅಲ್ಲಿಗೆ ಹೋಗಿ ಅನ್ಕೋ ಇವತ್ತೊಂದು ಕೆಲ ಕ್ಲಾಸ್ ಕೇಳಿದಿರ ಅನ್ಕೊಂತೀನಿ ನಾನು ಅದನ್ನ ಅಲ್ಲ ಎಷ್ಟು ಕನ್ಫ್ಯೂಸ್ ಆಯ್ತಲ್ಲ ಅರ್ಥ ಆಗ್ಲಿಲ್ಲ ಅದು ಅದೇ ನೀವು ಇಲ್ಲಿ ಇದ್ದೀರಿ ಎಷ್ಟು ಟಕ ಟಕ ಆನ್ಸರ್ ಹೇಳ್ತಾ ಇದೀರಿ ನೋಡಿ ಏನ್ ಕನ್ಫ್ಯೂಸ್ ಇಲ್ದೆ ನೀವೇ ನನ್ಗಿಂತ ಮುಂಚೆ ನೀವೇ ಆನ್ಸರ್ ಹೇಳ್ತಾ ಇದೀರಿ ಅದೇ ತರ ಅಷ್ಟೇ ಏನಿಲ್ಲ ಒಂದೇ ಸಲ ಅಲ್ಲಿಗೆ ಎಗರೋದೆ ನಾವು ಒಂದೊಂದ್ ಸ್ಟೆಪ್ ಹೋಗ್ತಾ ಇದೀವಿ ಅಷ್ಟೇ ಲ ಲಕ್ಸ್ ಇದು ಎಲ್ ವೈ ಲೈ ಲೈ ಕಾಣಿಸ್ತಾ ಇಲ್ವಲ್ಲ ಓಕೆ ನೀವು ಪುಸ್ತಕ ಹಾಕಿದೀನಲ್ಲಮ್ಮ ಅಲ್ಲಿ ಅದನ್ನ ನೋಡಿ ಒಂದ್ಸಲ ವೆಬ್ಸೈಟ್ ನಲ್ಲಿ ಪುಸ್ತಕ ಇದೆಯಲ್ಲ ಬೋರ್ಡ್ ಸಣ್ಣದಿದೆ ಅದಕ್ಕೆ ಇದರಲ್ಲೇ ಎಲ್ಲ ಜೋಡಿಸಿದ್ದೀನಿ ಓಕೆ ನೋ ಪ್ರಾಬ್ಲಮ್ ಓಕೆ ಓಕೆನಾ ಎಲ್ ಜೆಡ್ ಇಲ್ಲಿ ಮಧ್ಯದಲ್ಲಿ ಬರೆಯೋಣ ಜೆಡ್ ಏನಿದೆ ಓಕೆ ಜ ಅಷ್ಟೇ ಏನಿಲ್ಲ ಓಕೆನಾ ಅರ್ಥ ಆಯ್ತಲ್ಲಮ್ಮ ಎಲ್ ಎ ಲ ಎಲ್ ಬಿ ಲಬ್ ಎಲ್ ಸಿ ಲಕ್ ಎಲ್ ಡಿ ಲಡ್ ಎಲ್ ಇ ಲೇ ಎಲ್ ಎಫ್ ಲಫ್ ಇದೇ ತರ ಜೆಡ್ ವರೆಗೆ ನಾವು ಉಚ್ಚರಿಸುತ್ತಾ ನೋಡ್ಬೇಕು ಎಲ್ ಜಿ ಲಗ್ ಎಲ್
ಹೆಚ್ ಲಹ ಇಲ್ಲಿ ಎಲ್ಲ ಕೆಡಿಸಿದೀವಲ್ವಾ ಮಧ್ಯದಲ್ಲಿ ಓಕೆ ನೋಡೋಣ ಎಲ್ ಎಲ್ ಲ ಲಾಗೆ ಲಾವತ್ತು ಎಲ್ ಎಂ ಲಂ ಎಲ್ ಎನ್ ಲನ್ ಇದೇ ತರ ಎಲ್ಲ ಎಲ್ ಓ ಲೋ ಎಲ್ ಪಿ ಲಪ್ ಎಲ್ ಕ್ಯೂ ಲಕ್ವ ಎಲ್ ಆರ್ ಲರ್ ಎಲ್ ಎಸ್ ಲಸ್ ಎಲ್ ಟಿ ಲಟ್ ಎಲ್ ಯು ಲೂ ಎಲ್ ವಿ ಲವ್ ಎಲ್ ಡಬ್ಲ್ಯೂ ಲವ್ ಸೇಮ್ ಉಚ್ಚಾರಣೆ ಯಾಕಂದ್ರೆ ನಾವು ನೋಡಿರ್ತೀವಲ್ವಾ ವ ಅನ್ನುವ ಅಕ್ಷರಕ್ಕೆ ವಿ ಮತ್ತು ಡಬ್ಲ್ಯೂ ಸೇಮ್ ಬರುತ್ತೆ ಅಂತೇಳಿ ನಾವು ರೈಟಿಂಗ್ ಇಂಗ್ಲಿಷ್ ನಲ್ಲಿ ನೋಡಿದೀವಲ್ವಾ ಅದೇ ತರ ಇಲ್ಲಿ ಕೂಡ ಅಷ್ಟೇ ನಾವು ಮುಂದೆ ಮುಂದೆ ದೊಡ್ಡ ವರ್ಡ್ಸ್ ಓದ್ತಾ ಇರ್ತೀವಲ್ವಾ ಆವಾಗ ನಾವು ಚೇಂಜಿಂಗ್ ಯಾವ ತರ ಇರುತ್ತೆ ಅನ್ನೋದನ್ನ ಅಲ್ಲಿ ನೋಡ್ತೀವಿ ಎಲ್ ಎಕ್ಸ್ ಲಕ್ಸ್ ಎಲ್ ವೈ ಲೈ ಎಲ್ ಜೆಡ್ ಲಜ್ ಆಯ್ತಲ್ವಾ ಇದೇ ತರ ಪ್ರತಿಯೊಂದು ಅಕ್ಷರಕ್ಕೆ ನೀವು ಕೂಡ ನೋಡಿ ಯಾಕಂದ್ರೆ ನೀವು ಕೂಡ ಸ್ವಲ್ಪ ಟ್ರೈ ಮಾಡಿದ್ರೆ ಇಲ್ಲಿ ನಿಮ್ಗೆ ಈಸಿ ಆಗುತ್ತೆ ಅಲ್ವಾ ಇದು ಯಾಕಂದ್ರೆ ನಾವು ಒಂದು ಇರ್ಬೇಕು ಯಾವತ್ತಿಗೆ ಆಗ್ಲಿ ನಮ್ಗೆ ಒಂದ್ ಅಂದ್ರೆ ಯಾವಾಗನ ಡೌಟ್ ಬಂದಾಗ ನಮ್ಗೆ ನೋಡಿಕೊಳ್ಳೋದಕ್ಕೆ ಇರ್ಬೇಕು ಅನ್ನೋದಷ್ಟೇ ನಾವು ಪ್ರಾಕ್ಟೀಸ್ ಮುಂದೆ ಮುಂದೆ ಇರ್ಬೇಕು ಯಾವಾಗ್ಲೂ ಒಂದ್ ಕ್ಲಾಸ್ ಮುಂದೆನೆ ಇರ್ಬೇಕು ಓಕೆನಾ ಓಕೆ